नमस्कार रिव्यू चानल गे स्वागत नानु सौख्य गांवक सी टी रवियवरु ईग मत्तोंदु किडि होत्तिसिद्र इत्तीचेगे अवरु कोट्टिरुव केल हेळिकेगळिंदागि आक्रोश भुगिलेद्दित्तु ಎಡವಟ್ ಮಾಡಿದ್ರ ಸಿ ಟಿ ರವಿ ಅವರು ಇಂಥ ಹೇಳಿಕೆ ಕೊಡಬಾರ್ದಿತ್ತ ಅನ್ನೋ ಥರ ಅಭಿಪ್ರಾಯ ಪಕ್ಷದ ಒಳಗಡೆ ವ್ಯಕ್ತವಾಗಿದ್ದು ಇದೆ. ಈಗ ಮತ್ತೊಂದು ದೊಡ್ಡ ಹೇಳಿಕೆಯ ಮೂಲಕ ಸಿ ಟಿ ರವಿ ಅವರು ಕಿಡಿ ಹೊತ್ತಿಸಿದ್ರ. ಇದರಿಂದ ಪ್ಲಸ್ ಮೈನಸ್ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಸಿ ಟಿ ರವಿ ಅವರು ಇತ್ತೀಚೆಗೆ ಹಲವು ವಿಚಾರಗಳಿಂದಾಗಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಅವರು ಕ್ಷೇತ್ರದಲ್ಲಾದಂತಹ ಆಪರೇಷನ್ ಇರಬಹುದು, ಅದಾದ ಮೇಲೆ ಮಾಂಸದ ಊಟದ ವಿಷಯ, ಹಾಗೆ ಮಂಡ್ಯದಲ್ಲಿ ಅವರು ಮಾಡಿದಂಥ ಭಾಷಣದ ವಿಚಾರ, ದೇವೇಗೌಡರು ಮುಸಲ್ಮಾನರಾಗಿ ಹುಟ್ಟಬೇಕು ಅಂತ ಬಯಸ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ಈಗಲೇ ಹೋಗಲಿ ಬಿಡಿ ಅಂತ ಹೇಳಿದ್ದು, ದೇವೇಗೌಡರು ಕೇಳಿ ಬಯಸ್ತಿದ್ದಾರೆ, ಅವರು ದೇವೇಗೌಡರ ವಿಚಾರದಲ್ಲಿ ಇಂಥ ಮಾತಾಡೋದು ಸರಿನಾ, ಒಂದು ಹಿರಿಜೀವಕ್ಕೆ ಇದೇನಾ ಇವರು ಕೊಡೋ ಗೌರವ, ಅದು ಕೂಡ ಸಿ ಟಿ ರವಿಯವರು ಒಬ್ಬರು ಒಕ್ಕಲಿಗ ನಾಯಕನಾಗಿದ್ದುಕೊಂಡು ದೇವೇಗೌಡರ ಬಗ್ಗೆ ಇಂಥ ಮಾತುಗಳನ್ನಾಡಿದ್ರ ಬಗ್ಗೆ ಮಂಡ್ಯ ಜನ, ಹಾಗೆ ಅಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು, ಸಮುದಾಯ ಎಲ್ಲ ಒಂದು ಸಂದೇಶ ರವಾನಿಸಿತ್ತು. ಇದರಿಂದ ಬಿ ಜೆ ಪಿಗೆ ಡ್ಯಾಮೇಜ್ ಆಯ್ತಾ ಅನ್ನೋ ಚರ್ಚೆಗಳಾಗಿದ್ವು. ಈಗ ಅಂಥದ್ದೇ ಮತ್ತೊಂದು ದೊಡ್ಡ ಸ್ಟೇಟ್ಮೆಂಟ್, ಇದು ಅವಶ್ಯಕತೆ ಇತ್ತ? ಇದರಿಂದ ಪ್ಲಸ್ ಮೈನಸ್ ಸಿ ಟಿ ರವಿಯವರ ಈ ಹೇಳಿಕೆ ಈಗ ಚರ್ಚೆ ಕಾರಣ ಆಗಿರೋದು ಏನಂತ. ಜೆ ಡಿ ಎಸ್ನಲ್ಲಿ ಕುಟುಂಬ ರಾಜಕಾರಣ ಅಂತ ಈಗ ಹೈಕಮಾಂಡಿಂದನೇ ಅಟ್ಯಾಕ್ ಆಗ್ತಿದೆ. ಬಿ ಜೆ ಪಿ ಹೈಕಮಾಂಡ್ ನಾಯಕರೇ ಜೆ ಡಿ ಎಸ್ನತ್ತ ಬಾಣ ಬಿಡ್ತಾ ಇದ್ದಾರೆ, ಕುಟುಂಬ ರಾಜಕಾರಣ, ಎ ಟಿ ಎಮ್ಮು, ಮತ್ತೊಂದು ಮತ್ತೊಂದು ಅಂತ. ಸಿ ಟಿ ರವಿಯವರು ಕೂಡ ಅದೇ ವಿಚಾರ ಮಾತನಾಡೋಕೆ ಹೋಗಿ, ಕ್ಯಾಂಡಿಡೇಟ್ಸ್ ಇಲ್ಲ ಪಾಪ ಗೌಡ್ರ ಕುಟುಂಬದಲ್ಲಿ, ಇಲ್ಲ ಅಂದರೆ 224 ಕ್ಷೇತ್ರಕ್ಕೂ ನಿಲ್ಲಿಸ್ಬಿಡ್ತಿದ್ರು, ತಲೆ ಬಿಸಿನೇ ಇರಲಿಲ್ಲ ಕ್ಯಾಂಡಿಡೇಟ್ ಹುಡುಕೋದು. ಅದ್ಯಾರೋ 36 ಜನ ಹೆಂಡತಿ, 316 ಜನ ಮಕ್ಕಳಿರೋರಿದ್ದಾರಂತೆ. ಆ ಥರ ಏನಾದರೂ ಆಗಿಬಿಟ್ಟಿದ್ರೆ ಜೆ ಡಿ ಎಸ್ನಲ್ಲಿ ಗೌಡ್ರ ಫ್ಯಾಮಿಲಿಯಲ್ಲಿ ತಲೆ ಬಿಸಿನೇ ಇರಲಿಲ್ಲ, ಎಲ್ಲ ಕ್ಷೇತ್ರಕ್ಕೂ ಗೌಡ್ರ ಕುಟುಂಬಸ್ಥರೇ ನಿಂತ್ಕೊಂಡು ಬಿಡ್ಬೋದಿತ್ತು ಅಂತ ವ್ಯಂಗ್ಯವಾಡಿರೋದು. ದೇವೇಗೌಡ್ರ ವೈಯಕ್ತಿಕ ಜೀವನದ ಬಗ್ಗೆ ಇಂಥ ಹೇಳಿಕೆಯನ್ನು ಕೊಟ್ಟಿರೋದು ಮತ್ತೊಮ್ಮೆ ಕಿಡಿ ಹೊತ್ತಿಸಿದಂತಾಗಿದೆ. ಪದೇ ಪದೇ ದೇವೇಗೌಡ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿರೋದು ಅಥವಾ ವೈಯಕ್ತಿಕ ವಿಚಾರವಾಗಿ ಎಳೆದು ತರ್ತಿರೋದು ರಾಜಕೀಯ ಭಾಷಣದಲ್ಲಿ. ಜಗಳ ಕುಟುಂಬಕ್ಕಾಗಿ ಒಂದೇ ಒಂದು ತಪ್ಪಾಗಿ ಹೇಳೋದು, 224 ಕ್ಷೇತ್ರಗಳಿಗೆ ಆಗುವಷ್ಟು ಜನ ಫ್ಯಾಮಿಲಿ ಇಲ್ಲ, ಅದು ಯಾರೋ ಕೇಳಿದ್ದೆ. 36 ಹೆಣ್ಣು, 314 ಮಕ್ಕಳು, ಹಂಗೆ ಏನಾದರೂ ಆಗಿಬಿಟ್ಟಿದ್ರೆ 224 ಕ್ಷೇತ್ರಗಳಿಗೂ ಕ್ಯಾಂಡಿಡೇಟ್ ಹುಡುಕೋದು. ಸಮುದಾಯದ ಜನರನ್ನು ಕೆರಳಿಸಿದಂತೆ ಕಾಣಿಸ್ತಿದೆ. ಈಗ ಜೆ ಡಿ ಎಸ್ ಕಾರ್ಯಕರ್ತರಂತೂ ಸಿ ಟಿ ರವಿ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ, ಬಿ ಜೆ ಪಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ದೇವೇಗೌಡರ ಬಗ್ಗೆ ಇಂಥ ಮಾತುಗಳು ಪದೇ ಪದೇ ಬರ್ತಿರೋದು ಸರಿನಾ? ಮೋದಿಯವರೇ ಗೌರವ ಕೊಡ್ತಾರೆ, ಅಷ್ಟರ ಮಟ್ಟಿಗೆ ಆಧಾರದಿಂದ ನಡ್ಕೊಳ್ತಾರೆ, ಯಾಕೆ ರಾಜ್ಯ ನಾಯಕರು ಇಂಥ ಭಾಷೆ ಪ್ರಯೋಗ ಮಾಡ್ತಿರೋದು ದೇವೇಗೌಡರ ವಿಚಾರದಲ್ಲಿ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಇಂಥ ಮಾತು ಬಂದಿದೆ ಅಂದಮೇಲೆ ಇದಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೋ ಕುಮಾರಸ್ವಾಮಿ ಅವರು, ಇನ್ನೇನೇನು ಸೀಕ್ರೆಟ್ಸ್ ತೆಗಿತಾರೋ ಸಿ ಟಿ ರವಿ ಅವ್ರಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ಕಾದು ನೋಡ್ಬೇಕು. ಯಾಕಂದರೆ ಯಾರು ಕೆಣಕಿದ್ದಾರೋ ಕುಮಾರಸ್ವಾಮಿ ಅವ್ರನ್ನ, ಕುಮಾರಸ್ವಾಮಿ ಅವರ ಕುಟುಂಬಸ್ಥರನ್ನ, ಅವರೆಲ್ಲರಿಗೆ ಸಂಬಂಧಪಟ್ಟಂತೆ ಹಲವು ರಹಸ್ಯಗಳನ್ನು ತೆರೆದಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಅದೇ ಥರ ಸಿ ಟಿ ರವಿ ಅವರೀಗ ಎರಡನೆಯ ಬಾರಿಗೆ ಗೌಡ್ರ ವಿಚಾರದಲ್ಲಿ ಈ ರೀತಿ ಮಾತುಗಳನ್ನು ಆಡಿರೋದ್ರಿಂದಾಗಿ ಕುಮಾರಸ್ವಾಮಿ ಅವರು ಏನು ಬಾಣ ಬಿಡ್ತಾರೆ, ಬತ್ತಳಿಕೆಯಲ್ಲಿ ಏನೇನಿದೆ ಅನ್ನೋದು ಈಗ ಮತ್ತೆ ಕುತೂಹಲ ಕೆರಳಿಸಿರೋ ವಿಚಾರ. ಸೊ ಈ ರೀತಿ ಜೆ ಡಿ ಎಸ್ಸನ್ನು ಅಟ್ಯಾಕ್ ಮಾಡ್ತಿರೋದು, ಅದು ಕೂಡ ವೈಯಕ್ತಿಕವಾಗಿ ಫ್ಯಾಮಿಲಿ ಮೆಂಬರ್ಸನ್ನು ಅಟ್ಯಾಕ್ ಮಾಡ್ತಿರೋದು ಬಿ ಜೆ ಪಿಗೆ ಪ್ಲಸ್ ಮೈನಸ್, ಇದು ಸ್ಟ್ರ್ಯಾಟಜಿಯೋ ನಾವು ಒಂದಾಗಿಲ್ಲ ಬಿ ಟೀಮ್ ಅಲ್ಲ ಅಂತ ಕ್ಲಿಯರ್ ಮಾಡುವಂಥ ಸ್ಟ್ರ್ಯಾಟಜಿಯೋ, ಅಥವಾ ನಿಜಕ್ಕೂ ಬಿ ಜೆ ಪಿ ಜೆ ಡಿ ಎಸ್ನ ಇಷ್ಟರ ಮಟ್ಟಿಗೆ ದ್ವೇಷಿಸ್ತಾ ಇದೆಯೋ ಗೊತ್ತಾಗುತ್ತೆ ಭವಿಷ್ಯದಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.